ಕಣ್ಣು ಮುಚ್ಕೊಂಡು ಸುಮ್ಮನೆ ನಂಬೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಕೆ ಎಸ್. ಯಶ್ ಬರೋರೆಲ್ಲ ಯೂಟ್ಯೂಬರ್ಸ್ಗಳು ತುಂಬ ಆಸೆಗಳನ್ನ ಮಡಿಕೊಂಡಿರ್ತಾರೆ. ನಾನು ಆ ಒಂದು ಯೂಟ್ಯೂಬರ್ನ ಮೀಟ್ ಮಾಡಬೇಕು, ಸೊ ಆ ಒಂದು ಯೂಟ್ಯೂಬರ್ ನಂಬರ್ ಇಸ್ಕೋಬೇಕು, ಅವ್ರ ಫೋನ್ ನಂಬರ್ ಇಸ್ಕೋಬೇಕು, ಅವ್ರ ಜೊತೆ ಹೆಂಗಾದರೂ ಮಾಡಿ ಒಂದು ಕೊಲ್ಯಾಬ್ ಮಾಡಬೇಕು, ಅದು ಇದು ಅಂತೆಲ್ಲ ತುಂಬ ಆಸೆಗಳನ್ನ ಹೊಸ ಯೂಟ್ಯೂಬರ್ಸ್ಗಳು ಮಡಿಕೊಂಡಿರ್ತಾರೆ. ಬಟ್ ಯೂಟ್ಯೂಬ್ಗೆ ಬಂದು ಅವರು ಕೂಡ ಯೂಟ್ಯೂಬರ್ ಆಗ್ತಾ ಆಗ್ತಾ ಈ ಒಂದು ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆ ಗೊತ್ತಾ? ಹೋಗ್ತಾ ಹೋಗ್ತಾ ಯಾರು ಇನ್ಸ್ಪೈರ್ ಮಾಡಿರ್ತಾರೋ, ಯಾರ ಬಗ್ಗೆ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತಾರೋ ದೊಡ್ಡ ಯೂಟ್ಯೂಬರ್ಸ್ಗಳ ಮೇಲೆ, ಅವರ ಒಂದು ರಿಯಲ್ ಕ್ಯಾರೆಕ್ಟ್ರು ಅವ್ರಿಗೆ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಅವ್ರ ಫೋನ್ ನಂಬರ್ ಇಸ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟಪಡಲ್ಲ, ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರಿಗೆ ಇಷ್ಟಪಡಲ್ಲ. ಸೊ ಅದೇ ಥರ ಕೊಲ್ಯಾಬ್ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಈ ಥರ ಹೋಗ್ತಾ ಹೋಗ್ತಾ ಇಂಪ್ರೆಷನ್ಸ್ಗಳೇ ಬೇರೆ ಬೇರೆ ಆಗೋಗುತ್ತೆ. ನೋಡಿ, ನನ್ನ ಒಂದು ಲೈಫಲ್ಲಿ ನಾನು ಸಿಕ್ಕಾಬಟ್ಟೆ ನೋಡಿದ್ದೀನಿ. ಓಕೆ, ಯೂಟ್ಯೂಬಲ್ಲಿ ಗ್ರೋ ಆದಾಗ ನಮ್ಮ ಹಿಂದೆ ಎಷ್ಟು ಜನ ನಿಲ್ತಾರೆ, ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ನೋಡಿದ್ದೀನಿ. ಯೂಟ್ಯೂಬಲ್ಲಿ ನಾವು ಬಿದ್ದಾಗ ಕೆಳಗಡೆ ಎಷ್ಟು ಜನ ನಮ್ಮನ್ನು ಬಿಟ್ಬಿಟ್ಟು ದೂರಕ್ಕೆ ಹೋಗ್ತಾರೆ ಅನ್ನೋದನ್ನು ಕೂಡ ನಾನು ನೋಡಿದ್ದೀನಿ. ಓಕೆ, ಸೊ ಇಲ್ಲೆಲ್ಲ ಏನಂತಂದರೆ ನಾವು ಹೆಂಗೆ ಹೊಳಿತಾ ಇದ್ದೀವೋ, ಯಾವ ಥರ ಶೈನ್ ಆಗ್ತಾ ಇದ್ದೀವೋ, ಅದ್ರ ಮೇಲೆ ನಮಗೆ ಕೆಲವೊಂದಷ್ಟು ಜನ ನಮ್ಮ ಹಿಂದೆ ನಿಂತ್ಕೋತಾರೆ. ಓಕೆ, ಇದನ್ನು ಎಲ್ಲರೂ ಕೂಡ ಮೈಂಡಲ್ಲಿ ಇಟ್ಕೊಬಿಡಿ, ಆಯಿತಾ? ಯೂಟ್ಯೂಬಲ್ಲಿ ಇದೊಂದು ನಡೆಯುತ್ತೆ. ಸೊ ಆದ್ದರಿಂದ ನಾವು ತುಂಬ ಸ್ಟ್ರಾಂಗ್ ಆಗಿರಬೇಕು, ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ಯೂಟ್ಯೂಬಲ್ಲಿ. ಓಕೆ, ಸೊ ನಿಮಗೆ ಯಾರು ಯಾರೇ ಒಬ್ಬರು ಇನ್ಸ್ಪೈರ್ ಮಾಡಿದರೆ, ಸೊ ತುಂಬ ಅವ್ರು ಇಷ್ಟ ಇದ್ದರೆ, ಸೊ ಅದನ್ನು ಒಳ್ಳೆ ಭಾವನೆಯಲ್ಲಿ ಹಂಗೆ ಮೈಂಡಲ್ಲೇ ಇಟ್ಕೊಂಡಿರಿ. ಓಕೆ, ನೀವು ಜಾಸ್ತಿ ಏನೇನೋ ಮಾಡೋಕ್ಕೆ ಹೋದಾಗ ಸೊ ಅವರು ನಿಮ್ಗೆ ಇಷ್ಟ ಆಗಲ್ಲ ಕೆಲವೊಂದ್ಸಲ, ಆಯಿತಾ? ಸೊ ನನ್ನ ಲೈಫು ಹೆಂಗೆ ಅಂತ ನಿಮಗೆ ಗೊತ್ತಿರೋದೆ, ನಾನು ಯಾರ ಮೇಲೂ ಕೂಡ ಡಿಪೆಂಡ್ ಆಗಲ್ಲ, ಆ್ಯಂಡ್ ನಾನು ಯಾರ ಬಗ್ಗೆನೂ ಕೂಡ ಕೆಟ್ಟದ್ದು ಮಾತಾಡಲ್ಲ, ಸುಮ್ಮನೆ ಒಳ್ಳೆಯದು ಕೂಡ ನಾನು ಮಾತಾಡೋಕೆ ಹೋಗಲ್ಲ. ನಾನು ಯಾಕೆ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡಬೇಕು, ನಾನು ಯಾಕೆ ಬೇರೆಯವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕು? ಸೊ ಈ ಥರ ನಾನು, ಆಯಿತಾ? ಈಗ ಯಾರೋ ನನ್ನ ಬಗ್ಗೆ ಸೂಪರಾಗಿ ಒಳ್ಳೆ ಮಾತು ಹೇಳಿದ್ರೆ ಅಫ್ಕೋರ್ಸ್ ನಾನು ಕೂಡ ರಿಯಾಕ್ಟ್ ಮಾಡ್ತೀನಿ, ನಾನು ಒಳ್ಳೆ ಮಾತುಗಳನ್ನೇ ಆಡ್ತೀನಿ. ಯಾರೋ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತು ಅಂತಂದರೆ ಒಂದು ಸಲ ನೆಗ್ಲೆಕ್ಟ್ ಮಾಡ್ತೀನಿ, ಎರಡು ಸಲ ನೆಗ್ಲೆಕ್ಟ್ ಮಾಡ್ತೀನಿ, ಆಮೇಲೆ ನಾನು ನೆಗ್ಲೆಕ್ಟ್ ಮಾಡೋ ಮನುಷ್ಯ ಅಲ್ಲ, ಆಯಿತಾ? ಆಮೇಲೂ ನೆಗ್ಲೆಕ್ಟ್ ಮಾಡ್ತೀನಿ ಅವ್ರಿಗೆ ಆ ಯೋಗ್ಯತೆ ಇಲ್ಲ ಅಂತಂದರೆ, ಯೋಗ್ಯತೆ ಇದ್ದರೆ ಮಾತಾಡ್ತೀನಿ, ಅವ್ರಿಗೆ ಉತ್ತರ ಕೊಡ್ತೀನಿ ವಾಪಸ್ಸು. ಸೊ ಹಿಂಗೆ ನಾನು, ಆಯಿತಾ? ನಾನು ಯಾರ ಮೇಲೂ ಕೂಡ ಯೂಟ್ಯೂಬಲ್ಲಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗೋಕ್ಕೆ ನಂಗೆ ಇಷ್ಟ ಇಲ್ಲ. ಓಕೆ, ಸೊ ನಾನು ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ನಂಬರ್ ಇಸ್ಕೋಬೇಕು, ಅವ್ರ ಜೊತೆ ಮಾತಾಡಬೇಕು, ಆ ಥರ ವ್ಯಕ್ತಿಗಳಲ್ಲಿ ಯಾರೂ ಇಲ್ಲ, ಆಯಿತಾ? ಒಂದು ಹೆಂಗೆ ಅಂತಂದರೆ ನಮ್ಮ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಮಾತಾಡ್ತಾರೆ, ಆಯಿತಾ? ನನಗೆ ಅದಕ್ಕೋಸ್ಕರ ತುಂಬ ಜನ ನನಗೆ ಯಾರೂ ಇಷ್ಟನೇ ಆಗಲ್ಲ. ಸೊ ನೀವು ನೋಡ್ತಾ ಇರ್ತೀರಾ, ತುಂಬ ಜನ ನಂಬರ್ ಕೇಳ್ತಾ ಇರ್ತೀರಾ, ನಾನು ಆದಷ್ಟು ಇದೆಲ್ಲ ಕೊಡೋದೆಲ್ಲ ಅವಾಯ್ಡ್ ಮಾಡ್ತೀನಿ, ನಂಗೆ ನಂಬರ್ ಎಲ್ಲ ಕೊಡೋದೆಲ್ಲ ಇಷ್ಟ ಇಲ್ಲ. ಯಾಕೆ ಅಂತಂದರೆ ನನಗೆ ಅಷ್ಟು ಪ್ಯೂರ್ ಅನಿಸಲ್ಲ ಯಾರೂ, ಆಯಿತಾ? ಅಷ್ಟು ಪ್ಯೂರ್ ಇಲ್ಲ ಅಂತಲ್ಲ, ಸೊ ನನಗೆ ಯಾರೂ ಅಂಥವ್ರು ಸಿಕ್ಕಿಲ್ಲ, ಸಿಕ್ಕಿದ್ದಾರೆ ತುಂಬ ಜನ, ಆಯಿತಾ? ಸೊ ಇವಾಗ ನನ್ನ ಜೊತೆ ಯಾರೆಲ್ಲ ಒಡನಾಟ ಇಟ್ಕೊಂಡಿದ್ದಾರೆ ಅವರೆಲ್ಲ ಸಿಕ್ಕಿರೋರೆ, ಒಳ್ಳೆಯವರೇ. ಸೊ ಅವ್ರ ಜೊತೆ ಮಾತ್ರ ನಾನು ಚೆನ್ನಾಗಿದ್ದೀನಿ, ಹಂಗನ್ಬಿಟ್ಟು ಬೇರೆಯವರೆಲ್ಲ ಕೆಟ್ಟವರು ಅಂತ ಹೇಳ್ತಾಯಿಲ್ಲ. ಸೊ ಅವ್ರನ್ನ ಎದುರುಗಡೆ ನೋಡಿ ಒಂದ್ಸಲ ಮಾತಾಡಿಸಿದಾಗ ನನಗೆ ಗೊತ್ತಾಗೋದು ಅವ್ರ ಕ್ಯಾರೆಕ್ಟರ್ ಏನು, ಅದು ಇದು ಅಂತ, ಆಯಿತಾ? ಈಗ ಕಣ್ಣು ಮುಚ್ಕೊಂಡು ಸುಮ್ಮನೆ ನಂಬೋದೆಲ್ಲ ಬಿಟ್ಬಿಟ್ಟಿದ್ದೀನಿ, ಆಯಿತಾ? ಜಮಾನದಲ್ಲೇ ಅವೆಲ್ಲ ಬಿಟ್ಬಿಟ್ಟು, ಆಯಿತಾ? ನಮಗೆ ಯಾರು ಸೂಪರ್ ಅನಿಸಿದ್ರೆ ಅವರು ಓ ರಿಯಲ್ ಸೂಪರ್ ಅಂತ ಅನಿಸಲ್ಲ ಇವಾಗ, ಅವ್ರ ಎದುರುಗಡೆ ಸಿಕ್ಕ ನಮ್ಮ ಜೊತೆ ಮಾತಾಡೋರು ಮಾತ್ರ ಅವ್ರು ನಮಗೆ ನಿಜಾನ ಇಲ್ವ ಅಂತ ಗೊತ್ತಾಗೋದು, ಆಯಿತಾ? ಅವ್ರು ಸೂಪರ ಇಲ್ವ ಅಂತ ಗೊತ್ತಾಗೋದು. ಆ ಥರ ಒಂದು ಲೈಫಲ್ಲಿ ಇವಾಗ ಯೋಚನೆ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಎಲ್ರೂ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ರಿಗೂ ಕೂಡ ಒಂದೇ ಬೆಲೆ ಕೊಡ್ತೀನಿ, ಆದರೆ ನಾನು ಯಾರ ಮೇಲೂ ಕೂಡ ಡಿಪೆಂಡ್ ಆಗಲ್ಲ. ಸೊ ಬರುವಂಥ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಯೂಟ್ಯೂಬರ್ ಇದ್ದೀರಾ, ಸೊ ನಿಮ್ಗಳಿಗೆ ಹೇಳೋದು ಅಷ್ಟೇ. ಸೊ ಯಾರ ಮೇಲೂ ತುಂಬ ಎಕ್ಸೈಟ್ಮೆಂಟ್ ಇಟ್ಕೋಬೇಡಿ, ಯಾರನ್ನೂ ತುಂಬ ಕೇರ್ ಮಾಡೋಕೆ ಹೋಗ್ಬಿಡಿ. ಸೊ ಯಾಕೆ ಅಂತಂದರೆ ನಿಮ್ಮನ್ನು ಯಾರೂ ಕೇರ್ ಮಾಡಲ್ಲ, ಪರ್ಸ್ನಲಿ ಹೇಳಬೇಕು ಅಂತಂದರೆ, ಸೊ ನಿಮ್ಮನ್ನು ನೀವೇ ಕೇರ್ ಮಾಡ್ಕೋಬೇಕು, ನೀವೇ ಬೆಳಿಬೇಕು, ಆಯಿತಾ? ಇಲ್ಲಿ ಯಾರು ಬಂದು ಕೈ ಹಿಡಿದು ಬೆಳೆಸಲ್ಲ. ಸೊ ನಾನು ನನ್ನ ಸೇರಿಸಿ, ಆಯಿತಾ? ನಾನು ಬಂದು ಏನು ಕೈ ಹಿಡಿದು ಬೆಳೆಸಲ್ಲ, ಹಂಗನ್ಬಿಟ್ಟು ನಾನೇನು ಕೈ ಹಿಡಿದು ಬೆಳೆಸ್ತಿದ್ದೀನಿ, ನನಗೆ ನೋಡಿ ಅಂತ ಹೇಳ್ತಾ ಇಲ್ಲ ನಾನು. ನಾನು ಯಾರನ್ನೂ ಬೆಳೆಸಲ್ಲ, ಆಯಿತಾ? ಯಾಕೆ ಅಂತಂದರೆ, ಸೊ ನಾವು ಹೆಂಗೆ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ, ನೀವು ಅದೇ ಥರ ಸ್ಟ್ರಗಲ್ ಮಾಡಿ, ಆ ಥರ ಸ್ಟ್ರಗಲ್ ಮಾಡಿದಾಗಲೇ ಇಂಥ ಮಾತುಗಳು ಬರೋದು, ಆಯಿತಾ? ಆ ಸ್ಟ್ರಗಲ್ ಇಲ್ಲದೇ ಈ ಥರ ಮಾತುಗಳು ಬರಲ್ಲ. ತುಂಬ ಸೇಫಾಗಿ ಬಂದಿರೋರು ಈ ಥರ ಮಾತುಗಳು ಬರಲ್ಲ. ಸೊ ನಮ್ಮಂಗೆ ತಪ್ಪು ಸಾಡ್ಕೋ ಒದ್ದಾಡಕ್ಕೆ ಬಂದಿರೋರಿಗೆ ಈ ಥರ ಮಾತುಗಳು ಬರೋದು. ಮೋಟಿವೇಶನ್ ಯಾವಾಗ ಕೊಡ್ತೀವಿ ಹೇಳಿ? ಲೈಫಲ್ಲಿ ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದಾಗ ಮಾತ್ರ ಕೊಡೋಕ್ಕೆ ಸಾಧ್ಯ. ಅದು ಯಾವ ಥರ ಎಕ್ಸ್ಪೀರಿಯೆನ್ಸು? ಮಿರಾಕಲ್ ಆಗಿರಬೇಕು, ಆಗೋದೇ ಇಲ್ಲ ಅಂದವನು ಸಡನ್ನಾಗಿ ಮಾಡಿ ತೋರಿಸಿರ್ಬೇಕು, ಅದು ಮೋಟಿವೇಶನು. ಆವಾಗ ನಾವು ಮೋಟಿವೇಶನ್ ಕೊಡೋದಕ್ಕೆ ಸಾಧ್ಯ. ಅದು ನಮ್ಮ ಲೈಫಲ್ಲಿ ಬೇಜಾನಾಗಿದೆ. ಸೊ ಆದ್ದರಿಂದ ನಾವು ಯೂಟ್ಯೂಬಲ್ಲಿ ಮೋಟಿವೇಶನ್ ಕೊಡೋದರಲ್ಲಿ ನಂಬರ್ ಒನ್ನು, ಆಯಿತಾ? ಅದರಲ್ಲೂ ಯೂಟ್ಯೂಬ್ ಬಗ್ಗೆ ಮೋಟಿವೇಶನ್ ಕೊಡೋದರಲ್ಲಿ ನಾವೇ ನಂಬರ್ ಒನ್ನು, ಆಯಿತಾ? ಇದು ಏನೋ ಅಂತ ದುರಂಕಾರದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬಿಡಿ. ಸೊ ನಮ್ಮ ಆಡಿಯನ್ಸ್ಗಳೇ ನನಗೆ ಹೇಳೋದು, ಆಯಿತಾ? ಅದು ಆ ತಾಕತ್ ನನಗೆ ಸಿಕ್ಕಿದೆ. ಯಾಕೆ ಅಂತಂದರೆ ನಾನು ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನನ್ನಷ್ಟು ಎಕ್ಸ್ಪೀರಿಯೆನ್ಸ್ ಇನ್ನು ಯಾರೂ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ನಾನಿಲ್ಲಿ ಜಸ್ಟ್ ನನ್ನ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ.
ಸೊ ನಿಮ್ಮ ಅನಿಸಿಕೆ ಏನು, ನಾನು ಹೇಳಿದ ನಿಜಾನಾ ಇಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ತುಂಬ ಜನಕ್ಕೆ ಈ ಮೋಟಿವೇಶನ್ ಅಂತಂದರೆ ಬೇರೆ ಥರನೂ ಕೂಡ ಅನ್ನಿಸ್ಬೋದು, ಸುಮ್ಮನೆ ಅವ್ರು ಏನು ಹೇಳ್ಕೋತಾರೆ ಲೈಫಲ್ಲಿ ಏನು ಮಾಡಿಲ್ಲ ಅದು ಇದು ಅಂತ, ಅವೆಲ್ಲ ಇಲ್ಲ, ಮಾಡೇ ಇವೆಲ್ಲ ಮಾಡ್ತಾ ಇರೋದು. ಓಕೆ, ಮಾಡೇ ಮೋಟಿವೇಶನ್ ಕೊಡ್ತಾ ಇರೋದು ಯೂಟ್ಯೂಬ್ ಬಗ್ಗೆ, ಸುಮ್ಮನೆ ಮಾಡಿಲ್ಲ 2 ಲಕ್ಷ ಅಲ್ವಾ, ಇನ್ನೂ 2 ಲಕ್ಷ ಆಗಿಲ್ಲ. ಸೊ ಆಗುತ್ತೆ, ಸುಮ್ಮನೆ ಮಾಡಿಲ್ಲ 2 ಲಕ್ಷ ಅಷ್ಟೇ. ಸೊ ಅದರಿಂದ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರಿ, ಎಲ್ರಿಗೂ ಒಳ್ಳೆಯದನ್ನು ಬಯಸಿ, ಎಲ್ರಿಗೂ ಒಳ್ಳೆಯದಾಗುತ್ತೆ ಆಯಿತಾ. ನೀವು ಕೆಟ್ಟದನ್ನು ಬಯಸಿದಾಗ ನಿಮಗೆ ಕೆಟ್ಟದಾಗುತ್ತೆ ಅಷ್ಟೇ, ಸಿಂಪಲ್. ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ, ಇಂಡಿಪೆಂಡೆಂಟಾಗಿ ಬೆಳೀರಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ. ವೀಡಿಯೋ ಇಷ್ಟಾಗಿದ್ರೆ ಬಡದಾಕಿ ಲೈಕ್ನ ಹೇಳ್ತೀನಿ, ಇನ್ಮೇಲೆ ಬಿಡಬೇಡಿ. ಹ್ಞೂ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.